ವಿಷ್ಣುವಿನ ಹತ್ತನೇ ಅವತಾರ ಎಂದು ಕರೆಯಲ್ಪಡುವ ಕಲ್ಕಿಯ ಅವತಾರ ಥಿಯೇಟರ್ನಲ್ಲಿ ಪ್ರೇಕ್ಷಕರ ಮುಂದೆ ಬಂದಾಗಿದೆ. ಪ್ರತಿ 10 ನಿಮಿಷಗಳಿಗೊಮ್ಮೆ ಬರುವ ಹೊಸ ಹೊಸ ಪಾತ್ರಗಳು, ಅಚ್ಚರಿ ಹುಟ್ಟಿಸುವ ಪ್ರತಿ ಸೀನ್ಗಳು, ಕ್ಲೈಮ್ಯಾಕ್ಸ್ ಅಂತೂ ಅಬ್ಬಬ್ಬಾ, ದಾಖಲೆ ಮೇಲೆ ದಾಖಲೆ ಬರೆಯಲು ಬಂದಿರುವ ಕಲ್ಕಿ ಸಿನಿಮಾ ಹೇಗಿದೆ ಅಂತ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಲ್ಕಿ 2898 AD ಬಹುಶಃ ಪ್ರೇಕ್ಷಕರೇ ಹೇಳುವ ಹಾಗೆ ಬಾಹುಬಲಿ ಸಿನಿಮಾಗಿಂತಲೂ ಒಂದು ಕೈ ಮೇಲೆ ಇರುವ ಸಿನಿಮಾ. ಗ್ರಾಫಿಕ್ಸ್ ಅದ್ಭುತ, ಚಿತ್ರ ಸೃಷ್ಟಿಸಿದ ಲೋಕವೇ ಅತ್ಯದ್ಭುತ, ದೃಶ್ಯ ವೈಭವವಂತೂ ಅಲ್ಟಿಮೇಟ್. ಸುಮಾರು 600 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿರುವ ಈ ಸಿನಿಮಾದಲ್ಲಿ ಗ್ರೇಟ್ ಕಮ್ಬ್ಯಾಕ್ ಮಾಡಿದ್ದಾರೆ ಪ್ರಭಾಸ್. ಕಲ್ಕಿ ಚಿತ್ರದಲ್ಲಿ ಆನಿಮೇಷನ್ ಎಷ್ಟು ಸೂಪರ್ ಆಗಿದೆಯೋ ಅದರ ದುಪ್ಪಟ್ಟು ಪ್ರಭಾಸ್ ಲುಕ್ ಅದ್ಭುತವಾಗಿದೆ ಅಂತಿದ್ದಾರೆ ಫ್ಯಾನ್ಸ್. ಇದು ಕಲ್ಕಿ ಅಲ್ಲ, ಬುಜ್ಜಿ ಮತ್ತು ಭೈರವ ಅಂತ ಫ್ಯಾನ್ಸ್ ಪ್ರಭಾಸ್ಗೆ ಬಹುಪರ ಕೇಳಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕಲ್ಕಿ ಸಿನಿಮಾದ ಹೈಲೈಟ್ಸ್ ಏನಂತ ನೋಡೋಣ. ನಾಗಶ್ವಿ ನಿರ್ದೇಶನದ ಕಲ್ಕಿ 2898 AD ಪ್ರಭಾಸ್ ಭೈರವ ಮತ್ತು ಅಮಿತಾಭ್ ಬಚ್ಚನ್ ಅಶ್ವತ್ಥಾಮನಾಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ಕಾಶಿಯಲ್ಲಿ ಯಾಸ್ಕಿನ್ ಅಂದ್ರೆ ಕಮಲ್ ಹಾಸನ್ ಆಡಳಿತವನ್ನು ಅಚ್ಚುಕಟ್ಟಾಗಿ ತೋರಿಸಲಾಗಿದೆ. ಕಲ್ಕಿಯ ತಾಯಿಯಾಗಿ ದೀಪಿಕಾ ಪಡುಕೋಣೆಯ ನಟನೆಗಂತೂ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಫ್ಯಾನ್ಸ್. ಮನುಕುಲವನ್ನೇ ಬದಲಿಸಲು 2000 ವರ್ಷಗಳಿಂದ ಕಾಯುತ್ತಿದ್ದಾನೆ ಯಾಸ್ಕಿನ್. ಕಮಲ್ ಹಾಸನ್ ಸೈತಾನ್ ದೊರೆಯಾಗಿ ಕಾಣಿಸಿಕೊಂಡಿದ್ದಲ್ಲದೆ ಆಕ್ಟಿಂಗ್ ಅಂತೂ ಮನಮೋಹಕ. ವಿಶ್ವದ ಮೊದಲ ನಗರ ಕಾಶಿ, ಕಾಶಿಯಲ್ಲಿ ಯಾಸ್ಕಿನ್ನದ್ದೇ ರಾಜ್ಯಭಾರ. ಭೂಮಿಯ ಮೇಲೆ ಹಸಿರೆಂಬುದೇ ಇಲ್ಲ, ಜನ ಉಸಿರುಗಟ್ಟಿ ಬದುಕುತ್ತಿದ್ದಾರೆ. ಜನರನ್ನ ಸಂಕಟದಿಂದ ಪಾರು ಮಾಡಲು ಕಲ್ಕಿ ಅವತಾರವೆತ್ತಿ ಬರಬೇಕು. ಕಲ್ಕಿಯ ಜನನ ತಡೆಯಲು ಯಾಸ್ಕಿನ್ ಪ್ರಯತ್ನ ಮಾಡ್ತಾನೆ. ದೇವರನ್ನ ಗರ್ಭದಲ್ಲಿ ಹೊತ್ತ ಮಾತೆಯನ್ನ ಕಾಯಲು ಸ್ವತಃ ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮ ದೇವ ಮಾತೆಯ ಜೊತೆಗೆ ನಿಂತಿದ್ದಾನೆ. ಮಹಾಭಾರತದಲ್ಲಿ ಕೌರವ ಪರ ನಿಂತಿದ್ದ ಅಶ್ವತ್ಥಾಮ ಹಾಗೂ ಕರ್ಣ ಕಲ್ಕಿ ಕಥೆಯಲ್ಲಿ ಧರ್ಮದ ಪರ ನಿಂತಿದ್ದಾರೆ. ಈ ಯೋಚನೆಯೇ ಅದ್ಭುತವಾಗಿದೆ. ಇಂತಹ ಮೈನವಿರೇಳಿಸುವ ಹಲವು ಅಂಶಗಳು ಸಿನಿಮಾದಲ್ಲಿದೆ. ನಿರ್ದೇಶಕ ನಾಗಶ್ವಿನ್ ಕಲ್ಕಿ ಸಿನಿಮಾ ಪ್ರಾರಂಭಿಸುವುದೇ ಕುರುಕ್ಷೇತ್ರದ ಯುದ್ಧದ ಅಂತ್ಯದ ಮೂಲಕ. ಕಾಶಿನಗರದಲ್ಲಿ ದುಷ್ಟ ಯಾಸ್ಕಿನ್ ಆಡಳಿತವಿರುತ್ತೆ. ಒಳಿತಿನ ವಿರೋಧಿ ಯಾಸ್ಕಿನ್ ಕಾಂಪ್ಲೆಕ್ಸ್ ಹೆಸರಿನ ಭವ್ಯ ಸುಸಜ್ಜಿತ ಪ್ರಪಂಚವನ್ನೇ ಕಟ್ಟಿಕೊಂಡಿದ್ದಾನೆ. ಅಲ್ಲಿ ಅವನಿಗಾಗಿ ದುಡಿಯುವ ಸೈನ್ಯವಿದೆ, ರೋಬೋಟ್ಗಳಿವೆ, ವಿಜ್ಞಾನಿಗಳಿದ್ದಾರೆ, ಪ್ರಯೋಗ ಶಾಲೆ ಇದೆ. ಗರ್ಭಧರಿಸಬಲ್ಲ ಯುವತಿಯರನ್ನ ಕರೆದುಕೊಂಡು ಬಂದು ಪ್ರಯೋಗಶಾಲೆ ಮೂಲಕ ಕೃತಕ ಗರ್ಭಧಾರಣೆ ಮಾಡಿಸಲಾಗುತ್ತೆ. ಯಾರ ಗರ್ಭದಲ್ಲಿ ಕಲ್ಕಿ ಜನಿಸಲಿದ್ದಾನೆಯೋ ಆ ಗರ್ಭದ ಅಂಶವನ್ನ ಯಾಸ್ಕಿನ್ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿಕೊಂಡು ಅಮರತ್ವ ಪಡೆಯುವ ಆಲೋಚನೆಯಲ್ಲಿದ್ದಾನೆ. ಈಗಾಗಲೇ ಆತ 2500 ವರ್ಷ ಬದುಕಿದ್ದಾನೆ. ಆದರೆ ಎಲ್ಲವೂ ಯಾಸ್ಕಿನ್ ಅಂದುಕೊಂಡಂತೆ ನಡೆಯೋದಿಲ್ಲ. ಕಲ್ಕಿಯನ್ನ ಗರ್ಭದಲ್ಲಿ ಇರಿಸಿಕೊಂಡಿರುವ ಸುಮತಿ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ. ಸಿನಿಮಾದಲ್ಲಿ ಪ್ರಭಾಸ್ ಭೈರವನ ಪಾತ್ರದಲ್ಲಿ ನಟಿಸಿದ್ದಾರೆ. ಕಾಶಿನಗರದಲ್ಲಿ ಪ್ರಭಾಸ್ ಒಬ್ಬ ಬೌಂಟಿ ಹಂಟರ್, ಹಣಕ್ಕಾಗಿ ಯಾವುದೇ ಕೆಲಸ ಮಾಡಲು ಸಿದ್ಧ, ಒಳ್ಳೆಯ ಫೈಟರ್, ಈವರೆಗೆ ಒಂದು ಸಹ ಫೈಟ್ನಲ್ಲಿ ಸೋತಿಲ್ಲದವ. ಎಲ್ಲವೂ ದೊರೆಯುವ ಭವ್ಯ ಕಾಂಪ್ಲೆಕ್ಸ್ ಸೇರಬೇಕೆಂಬ ಆಸೆ ಅವನದ್ದು. ಕಾಂಪ್ಲೆಕ್ಸ್ನಿಂದ ತಪ್ಪಿಸಿಕೊಂಡ ಗರ್ಭಿಣಿ ಸುಮತಿಯನ್ನ ಹುಡುಕಿಕೊಟ್ರೆ ಭೈರವನಿಗೆ ಕಾಂಪ್ಲೆಕ್ಸ್ಗೆ ಪ್ರವೇಶ ದೊರೆಯುತ್ತದೆ. ಆದರೆ ಅದು ಸುಲಭವಲ್ಲ. ಸುಮತಿಗೆ ಕಾವಲಿರೋದು ಸಾಕ್ಷಾತ್ ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮ. ಅಂತಿಮ ವಿಜಯ ಯಾರಿಗೆ ಎಂಬುದನ್ನ ಸಿನಿಮಾ ನೋಡಿಯೇ ತಿಳ್ಕೊಳ್ಬೇಕು. ಪ್ರಭಾಸ್ರಷ್ಟೇ ಅಥವಾ ಅವರಿಗಿಂತಲೂ ತುಸು ಹೆಚ್ಚು ತೂಕದ ಪಾತ್ರವೇ ಅಮಿತಾಭ್ ಬಚ್ಚನ್ ಅವರಿಗಿದೆ. ಸಿನಿಮಾದ ಬಹುತೇಕ ಭಾಗದಲ್ಲಿ ಪ್ರಭಾಸ್ಗಿಂತಲೂ ಹೆಚ್ಚು ಚಪ್ಪಾಳೆ ಗಿಟ್ಟಿಸಿಕೊಳ್ತಾರೆ ಬಚ್ಚನ್. ದೀಪಿಕಾ ಪಡುಕೋಣೆಯವರದ್ದು ಮೆದುವಾದ ಪಾತ್ರ, ಅದಕ್ಕೆ ತಕ್ಕಂತೆ ದೀಪಿಕಾ ನಟಿಸಿದ್ದಾರೆ. ಸಿನಿಮಾದಲ್ಲಿ ಅತಿಥಿ ಪಾತ್ರಗಳ ದೊಡ್ಡ ಪಟ್ಟಿಯೇ ಇದೆ. ಸಿನಿಮಾದಲ್ಲಿ ನಾಗಶ್ವಿನ್ ಗ್ರಾಫಿಕ್ಸ್ ಬಳಸಿರುವ ರೀತಿ ಅತ್ಯದ್ಭುತ. ಸೆಟ್ಗಳು, ಬಳಸಿರುವ ಕಲರ್ ಗ್ರೇಡಿಂಗ್ ಎಲ್ಲವೂ ಹಾಲಿವುಡ್ ಸಿನಿಮಾ ಮೀರಿಸುವಂತಿದೆ. ಸಿನಿಮಾ ಮುಗಿದ ಬಳಿಕವೂ ಕೆಲವು ದೃಶ್ಯಗಳು ನೆನಪಿನಲ್ಲಿ ಉಳಿದು ಕಾಡುತ್ತವೆ. ಅಂದ್ರೆ ಕಲ್ಕಿ ಸಿನಿಮಾ ಪ್ರಭಾವ ಪ್ರೇಕ್ಷಕರ ಮೇಲೆ ಅಷ್ಟು ಬೀರಿದೆ ಅಂತ ಅರ್ಥ. ಇನ್ನು ಸಿನಿಮಾ ನೋಡಿದ ಪ್ರೇಕ್ಷಕರು ಇದು ಬರೀ ಸಿನಿಮಾ ಅಲ್ಲ, ಭಾರತದ ಹೆಮ್ಮೆ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾ ಹೇಗಿದೆ ಎಂಬ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಸುದ್ದಿಯಾನದೊಂದಿಗೆ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ.